ಏನು ಮಹೇಶ ಇದು ಕನ್ನಡದಲ್ಲಿ ಅಪ್ಪುಗೆ ಅಂತಾರೆ ಇಂಗ್ಲಿಷ್ ಅಲ್ಲಿ ಹಗ್ ಅಂತಾರೆ ನೀನು ಯಾಕೆ ನನ್ನ ತಪ್ಪಿಕೊಂಡಿದ್ದೀಯ ಅಂತ ನನಗೆ ಗೊತ್ತು ಯಾಕೆ ಆಗಬೇಕಾಗಿರೋ ಮದುವೆನ ನಿಲ್ಲಿಸಿಬಿಟ್ಟೆ ಅದಕ್ಕೆ ನನಗೆ ಬೇಜಾರಾಗಿರುತ್ತೆ ಅಂತ ತಾನೆ ನನ್ನ ಕ್ಷಮಿಸಿಬಿಡು ಮಹೇಶ ನಾವೆಲ್ಲ ಸೇರ್ಕೊಂಡು ನಿಂಗೆ ಬೇಜಾರ್ ಮಾಡಿಬಿಟ್ವಿ ನಿಜ ಮತ್ತೆ ಮದುವೆ ಮಾಡಿದ್ರೆ ನಿನ್ನ ಅನುಮಾನಿಸಿದಂಗ ಆಗ್ತಿತ್ತು ನಿನ್ನ ರಾತ್ರಿ ಯಾಕೆ ಮಾತಾಡದೆ ಮಲಗದೆ ಅಂತ ನನಗೆ ಈಗ ಅರ್ಥ ಆಗ್ತಿದೆ ನೀನು ಇದನ್ನ ಯೋಚನೆ ಮಾಡ್ತಿದ್ದೆ ಅಲ್ವಾ ಆ ಮಾತುಕತೆನ ಮರ್ತ್ಬಿಡು ಗೌರಿ ಅದನ್ನ ಚರ್ಚೆ ಮಾಡ್ಕೊಂಡು ಈಗಿರೋ ಟೈಮ್ನ ವೇಸ್ಟ್ ಮಾಡಬಾರದು ನಾನು ಅರ್ಜೆಂಟ್ ಆಗಿ ಊರಿಗೆ ಹೊರಡಬೇಕು ನೀನು ಏನು ಮಹೇಶ ಮಾಡಿ ಮೇಲಿದ್ದೀವಿ ಯಾರಾದರೂ ನೋಡಿದ್ರೆ अयो ना सैन विचार मतडक बंद इवल बेरे अर्थ मोताल योचने नोडली इष्टू गंडी तक यार आक्षेपण नोल्तने अच्छा बंद कण मुझकोतर बिड़ो तू हमें हे गौरे इंग्लिशल बर्दू अर्थने आगता भाषेल ननगू अर्थ आगता इष्टको नो नई कूमल अय्यो तनकोड़ो मतिरली अर्ध गाड़ी पटिगे बालंगोची मार्कोळ्ळोके होरटिद्द अय्यो देव्रे इदेनो यारदो एष्टु मुख्यवाददो गोत्तिल्वल्ल अदक्के नानु तगोंड बंदिद्दीनि ईग सरि बिडु ननगे एनु अर्थ आग्ता इल्ल अवरु बंद मेले इदन्न तोरिस्बिट्टु ओद्सोण नडि फोन हाउदुरी कॉलेज अल्ली प्राक्टिकल क्लास इत्तंते डेड बॉडी ना कट माडक्के इवळिगे हेळिद्रंते अदु नोडि हेदरकोंडु ज्वर बंद्बिट्टिद्दारे बंदागिंद नोडि हेगे नडेस्ता इद्दाळे बेच्च बिळ्ता इद्दाळे स्वल्प प्रज्ञेन कळ्कोंडंग इद्दाळे रे नम्म हिमा प्रतियोंदन्नु धैर्यवागि एदुरिस्ताळल्वा तुंबा धैर्य इदे अन्कोळ्ळोरिगे ई रीति आगोदु नन्न मगळु तुंबा स्मूत पाप कॉलेज फ्रेंड्स मने हर कर्क बंदोद्व नड़ियान आस्पत्र कर्क हम बेड़ रि डाक्टर मने बंद चेकअप इंजेक्षन मात्रे को ऐनू आगल अंत हिमा मगले मीटिंग मुगिसकोंडु आदष्टु बेग बंदुबिडताने नीनु अष्टद सरि होग्तीया नन हीग आगिदे अंत अवनिगे एनादरू गोत्तादरे अवनु तक्षण होरट बंदुबिडताने महि पुटोर या कल्ता इदे बंगारा
ಪುಟ್ಟದವ್ರೆ ಅಯ್ಯೋ ನನ್ನ ರಾಜ ಯಾಕಪ್ಪ ಇಷ್ಟು ಅಳ್ತಿದ್ಯಾ ಏನಾಯ್ತು ಕಂದ ಬಾಲಂಗೊಚ್ಚಿಗೆ ಅಂತ ಒಂದು ಪೇಪರ್ ತಗೊಂಡಿಕ್ಕಿದ್ರೆ ಅಮ್ಮ ಬಂದು ತಗೊಂಡೊಂಟ ಬಿಟ್ರು ಅಜ್ಜಮ್ಮ ದೊಡ್ಡ ಅರ್ಮನೆ ಅಂತ ಅರ್ಮನೆ ಒಂದಿಷ್ಟು ಪೇಪರ್ ಸಿಗಲ್ಲ ಇಲ್ಲಿ ಕಂದ ಅಳ್ಬೇಡ ನನ್ನಪ್ಪ ನೀನು ಅಳ್ಬೇಡ ರಾಜ ಲೇ ಕಮ್ಲಿ ಕಮ್ಲಿ ಬಂದೆ ಏನತ್ತೆ ಅಲ್ಲ ಕಣೆ ಪಾಪ ನನ್ನ ಪುಟ್ಟದರಿಯ ಯಾವುದೋ ಸಣ್ಣ ಪೇಪರ್ ತಗೊಂಡು ಆಟ ಆಡ್ತಿತ್ತು ಅಂತ ನೀನು ಅದನ್ನ ಕಿತ್ಕೊಂಡ್ಬಿಟ್ಟಿ ಅಂತಲ್ಲ ಯಾಕೆ ಅದು ಬರೀ ಕಾಗದ ಪತ್ರ ಅಲ್ಲ ಅತ್ತೆ ಇಂಗ್ಲಿಷಲ್ಲಿ ಏನೇನೋ ಬರೆದಿತ್ತು ಅದು ತುಂಬಾ ಮುಖ್ಯವಾದದ್ದು ಅನ್ಸುತ್ತೆ ಸುಮ್ಮನೆ ಕಮ್ಲಿ ಮುಖ್ಯವಾದ ಪೇಪರ್ ಅಂದ್ರೆ ನನ್ನ ಮಗ ಅಲ್ಮಾರಲ್ಲಿ ಇಟ್ಕೊಂಡಿರ್ತಾನೆ ಈಗ ಎಲ್ಲಿ ಅದು ಅಕ್ಕನ ಹತ್ರ ಕೊಟ್ಟೆ ಅತ್ತೆ ತಗೊಳ್ಳಿ ಇದೆ ಆ ಪೇಪರ್ ಎಂತದಪ್ಪ ಇದು ಬರೀನೋ ಇಂಗ್ಲಿಷಲ್ಲೇ ಇದೆ ಒಂದು ಅರ್ಥ ಆಗ್ತಲ್ಲ ಕಂಡುಬಿಟ್ಟವರೆ ಇದು ಅರ್ಥ ಆಗ್ತಿರದೆ ಯಾಕೆ ಇಟ್ಕೋಬೇಕು ಕೊಡು ಅಜ್ಜಮ್ಮ ಅಯ್ಯೋ ಹಂಗೊಂದು ಬರ್ದು ಕೊಟ್ಬಿಟ್ಟವರೆ ಇದು ಏನೋ ಎತ್ತೋ ಇದು ಉಪಯೋಗಕ್ಕೆ ಬರುತ್ತೋ ಇಲ್ವೋ ಓದಿಸ್ಬಿಟ್ಟು ನಿನಗೆ ಕೊಡ್ತೀನಿ ಆಯ್ತಾ ಒಳ್ಬಾರ್ದಪ್ಪ ಈಗ ಇದು ಓದಬೇಕು ಅಂದರೆ ಪೂರ್ಣ ಬೇಕಲ್ಲ ಪೂರ್ಣ ಏ ಪೂರ್ಣ ಅತ್ತೆ ನಿಮ್ಮ ಮಗನ ಯಾಕೆ ಕರೀತೀರಾ ಮಹೇಶ್ ಅಂಗೆ ಇಂಗ್ಲಿಷ್ ಗೊತ್ತಲ್ವಾ ಅವನ್ನೇ ಕರೆಸ್ಬಿಟ್ಟು ಓದಿಸಿದ್ರೆ ಆಯ್ತಲ್ವಾ ಹೇ ಈ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಅವನ್ನ ಯಾಕೆ ಕರಿಬೇಕು ಪಾಪ ಅವನ ಹೆಂಡ್ರ ಜೊತೆ ಆರಾಮಾಗಿದ್ದಾನೆ ಇರಲಿ ಬಿಡು ಪೂರ್ಣ ಕೈಲಿ ಓದಿಸ್ತೀನಿ ಏ ಪೂರ್ಣ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಿಜ ಹೇಳು ನನ್ನ ಮದುವೆ ಬೇಡ ಅಂತ ಹೇಳಿದ್ದು ನಿನಗೆ ಬೇಜಾರಾಯ್ತಾ ಇಲ್ಲಪ್ಪ ಮಹೇಶ ನಿನಗೆ ಏನು ಇಷ್ಟನೋ ನನಗೂ ಅದೇ ಇಷ್ಟ ಕಣು ನೀನು ಯಾವುದನ್ನು ಸತ್ಯ ಅಂತೀಯೋ ಅದೇ ಸತ್ಯ ನಿನ್ನ ನಂಬಿಕೆನೇ ನನ್ನ ನಂಬಿಕೆ ಅಕಸ್ಮಾತ್ ನೀನು ಸೂರ್ಯ ಅಂತ ತೋರಿಸಿ ಚಂದ್ರ ಅಂದರೂ ಏನು ಎತ್ತ ಅಂತ ಕೇಳದೆ ನಂಬ್ತೀನಿ ಆಯ್ತಾ ಥ್ಯಾಂಕ್ಸ್ ಹಾಗಾದರೆ ನೀನು ಇಲ್ಲೇ ಇರು ನಿನ್ನ ಹತ್ರ ಒಂದು ಮುಖ್ಯವಾದ ಕೆಲಸ ಮಾಡಿಸೋದಿದೆ ನಾನು ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ ಎಲ್ಲೂ ಹೋಗ್ಬಾರ್ದು ಇಲ್ಲೇ ಇರಬೇಕು ಯೋಚನೆ ಮಾಡಬೇಡ ಮಹೇಶ ಎಷ್ಟೊತ್ತಾದರೂ ಸರಿ ನೀನು ಬರೋವರೆಗೂ ನಾನು ಎಲ್ಗೂ ಹೋಗಲ್ಲ ಇಟ್ಟಿದ್ನಲ್ಲ ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಏನ್ ಕೆಲಸ ಇರ್ಬೋದು ಮಹೇಶ ಏನೇ ಮಾಡಿದ್ರು ನನಗೆ ಇಷ್ಟವಾಗಿರೋದನ್ನೇ ಮಾಡೋದು ಅಕಸ್ಮಾತ್ ಏನಾದರೂ ನಂದು ತಗೊಂಡ್ಬಿಟ್ನ ಪೂರ್ಣ ಏ ಪೂರ್ಣ ಒಂದೇಮ್ಮ ಏನೋ ಆಗ್ಲಿಂದ ನಾನು ಕರೀತಾನೆ ಇದ್ದೀನಿ ಕಿವಿ ಕೇಳಿಸ್ಲಿಲ್ವಾ ನಿನಗೆ ಏನಮ್ಮ
ಇದೇನೋ ಈ ಪೇಪರಲ್ಲಿ ಬರೀ ಇಂಗ್ಲೀಷೇ ಇದೆ ಕಣಪ್ಪ, ಒಂಚೂರು ಓದೇಳು. ಸರಿ. ಏಯ್ ಪುಟ್ಟದವ್ರೆ, ಗಾಳಿ ಪಟ್ಟಕ್ಕೆ ಬಾಲಂಗುಚಿ ಮಾಡಬೇಕು ಅಂತ ಇದು ಇಟ್ಕೊಂಡು ಕೂತಿತ್ತಿದ್ದು. ಹಾಂ, ಅದಕ್ಕೆ ಕಮಲಿ ಪಾಪ ಅದೇನೋ ಮುಖ್ಯವಾದಿರಬೇಕು ಅತ್ತೆ ಅಂದ್ಬಿಟ್ಟು ಕಿತ್ಕೊಂಡು ಇಟ್ಟಿದ್ಲು. ತಗ ಓದೇಳು. ಅಯ್ಯೋ, ಅದು ನನ್ನ ಗೌರಿ ಡಿವೋರ್ಸ್ ಪೇಪರ್ಸು. ಅಪ್ಪನ ಕೈಲಿದೆ, ಗೊತ್ತಾಗ್ಬಿಟ್ರೆ. ಏನಾಯ್ತು, ಯಾಕೋ ಕಿತ್ಕೊಂಡೆ ಮಹೇಶ? ಯಾಕಪ್ಪ, ಏನಾಯ್ತು ದೋರೆ? ಇದನ್ ಯಾರು ಇಲ್ಲಿ ತಗೊಂಬಂದಿದ್ದು? ಆಗ್ಲಿಂದ ಹುಡುಕ್ತಾ ಇದ್ದೀನಿ. ಇದು ತುಂಬಾ ಇಂಪಾರ್ಟೆಂಟು, ಕಾಲೇಜ್ದು. ಆಗ್ಲಿ ಬೆಂಗಳೂರಿಂದ ಒಂದೇ ಸಮಯ ಫೋನ್ ಕಾಲ್ಗಳು ಬರ್ತಿದೆ, ರೆಡಿ ಮಾಡಿರೋ ರಿಪೋರ್ಟ್ ನ ಓದ್ ಹೇಳಿ ಅಂತ. ಇದ್ ನೋಡಿದ್ರೆ ಇಲ್ಲಿದೆ. ಇದನ್ ಯಾರು ಇಲ್ಲಿ ತಗೊಂಬಂದಿದ್ದು? ನಾನಂತೂ ಅಲ್ಲ ಅಪ್ಪ. ಏ ಪುಟ್ಟದವ್ರೆ, ಸುಳ್ಳು ಹೇಳ್ತೀಯ ನೀನು? ಸುಳ್ಳು ಹೇಳ್ಬಾರ್ದು ಕಂದ. ಏನೋ ಗೊತ್ತಿಲ್ಲ ಕಣಪ್ಪ, ತಗೊಂಬಿಟ್ಟಿತ್ತು ಅದು. ನೋಡಿದ್ರ ಅತ್ತೆ, ನಾನು ಹೇಳಿಲ್ವಾ ಅದು ಯಾವುದೋ ಮುಖ್ಯವಾದದ್ದು ಇಂಗ್ಲೀಷಲ್ಲಿ ಬರ್ದಿದೆ ಅಂತ? ಆಯ್ತು ಬಿಡೆ, ಸದ್ಯಕ್ಕೇನು ಆಗ್ಲಿಲ್ವಲ್ಲ. ಅದಕ್ಕೆ ಪೂನನ್ ಹತ್ರ ಓದಿಸ್ಬಿಟ್ಟು ರದ್ದಿ ಪೇಪರ್ ಅಂದ್ರೆ ಅವನು ಕೊಡೋಣ ಅನ್ಕಂಡೆ. ಒಳ್ಳೇದಾಯ್ತು ಓದಿಸಿದ್ದು. ಅಯ್ಯೋ, ಆ ಮಗುಗೇನು ಗೊತ್ತಾಗ್ಲಿಲ್ಲ ಕಣಪ್ಪ, ತಗೊಂಬಿಟ್ಟಿದೆ ಅದು ಸುಮ್ಮನೆ. ನೀನು ಅಷ್ಟೇ ಕಣ, ಏನಾರು ತಗೋಬೇಕು ಅಂದ್ರೆ ದೊಡ್ಡವ್ರಿಗೆ ತೋರಿಸ್ಬಿಟ್ಟು ತಗೋಬೇಕು ಪುಟ್ಟದವ್ರೆ. ದೊಡ್ಡವರು ಅಷ್ಟೇ, ಮುಖ್ಯವಾದ್ನ ಬೀರಲ್ಲಿ ಇಟ್ಕೋಬೇಕು. ಎಲ್ಲಾರು ನನ್ಗೆ ಬುದ್ಧಿ ಹೇಳಕ್ ಬರ್ತಾರೆ. ಏಯ್ ಕಳ್ಮುಂಡೆದೆ, ಏನ್ ಮಾತಾಡ್ತದ್ ನೋಡಿದು? ಓ ನೀನು ಕಣ, ಎಲ್ಲಂದ್ರ ಅಲ್ಲಿ ಇಟ್ಬಿಡ್ತೀಯ ದಡ್ಡ. ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಒಂದೇ ಸಮನೆ ಕೆಲಸ ಮಾಡ್ತಿದೀಯಲ್ಲ. ಬೆಳಗ್ಗೆ ಹಾಲು ನೀನೇ ಕರೆದೆ, ಒಲೆ ಊರಿಗೆ ನೀನೇ ಹಾಕಿದೆ, ತಿಂಡಿ ಅಡುಗೆ ಎಲ್ಲ ನೀನೇ ಮಾಡಿದೆ. ಈಗ ಮನೆ ಕಸ ಗುಡಿಸಿ ಒರೆಸಿ ಮಾಡ್ತಿದೀಯ, ಒಂದೇ ಸಮನೆ ಕೆಲಸ ಮಾಡಿದ್ರೆ ಹೆಂಗೆ ಹೇಳು? ಯಾಕ್ರಿ ಮಾಡಬಾರ್ದು? ಈಗ ನಾನು ಆರೋಗ್ಯವಾಗಿದ್ದೀನಿ ತಾನೆ. ಅಳಿಯಂದ್ರೆ ತಂದು ಕೊಟ್ಟ ಔಷಧಿಯಿಂದ ಅನಾರೋಗ್ಯ ದೂರ ಆಗಿ ನೋಡಿ ಎಷ್ಟು ಗಟ್ಟಿಮುಟ್ಟಿಯಾಗಿದ್ದೀನಿ ಅಂತ. ಆದ್ರೆ ಏನು, ಈಗ ನಾನು ಕೆಮ್ತಾ ಇದ್ದೀನಾ? ಇಲ್ಲ. ಬಾಯಲ್ಲಿ ರಕ್ತ ಬರ್ತಾ ಇದೆಯಾ? ಇಲ್ಲ. ರೀ, ಅಳಿಯ ದೇವರು ನನಗೆ ಪುನರ್ಜನ್ಮ ತಂದ್ಕೊಟ್ಟಿದ್ದಾರೆ ರೀ. ಹೇಳು ಬಗ್ಗೆ. ರೀ, ಹೆಂಡತಿನ ಹೆತ್ತೋರ್ ಮೇಲೆ ಇಷ್ಟೊಂದು ಅಭಿಮಾನ ಇರೋ ಅಳಿಯಂದ್ರಿಗೆ ಇನ್ನು ಗೌರಿ ಮೇಲೆ ಇನ್ನೆಷ್ಟು ಪ್ರೀತಿ ಇರಬೇಕಲ್ವಾ? ಹೌದು ಕಣೆ, ಅದು ಯಾವತ್ತಿಗೂ ಬಿಟ್ಟು ಹೋಗದಂಥ ಪ್ರೀತಿ, ಕೈ ಕೊಟ್ಟು ಹೋಗದಂಥ ಪ್ರೀತಿ. ಒಟ್ಟಿನಲ್ಲಿ ಒಳ್ಳೆ ಮನೆತನ. ಅಂಥ ಒಳ್ಳೆ ಮನೆತನದಲ್ಲಿ ಹುಟ್ಟಿರೋ ಮಗರಾಯ, ಅಂಥವರು ನಮ್ಮ ಗೌರಿಗೆ ಸಿಕ್ಕಿದ್ದು ಭಾಗ್ಯ ರೀ. ನಿಜ ಕಣೆ. ಅಂಥ ಅಳಿಯಂದ್ರ ಮೇಲೆ ಅನುಮಾನ ಪಟ್ಟು ಮತ್ತೆ ಅವರಿಬ್ಬರಿಗೆ ಮದುವೆ ಮಾಡೋಕೆ ಹೊರಟಿದ್ದು ರಾಜೇಶ್ವರಿ ಅವ್ರ ತಪ್ಪು ರೀ. ಎಂಥ ಸಂದರ್ಭ ಬಂದರೂ ಅಳಿಯಂದ್ರು ನಮ್ಮ ಗೌರಿ ಕೈ ಬಿಡೋದಿಲ್ಲ. ಅದು ಅವ್ರಿಗೂ ಗೊತ್ತಿರುತ್ತೆ ಕಣೆ. ಏನೋ ಒಂದು ಕ್ಷಣ ಯೋಚನೆ ಆ ಧಾಟಿಲಿ ಹೋಗಿದೆ ಅಷ್ಟೇ, ಈಗ ಅದು ಮುಗಿದು ಹೋದ ಕತೆ ತಾನೆ. ಯೋಚನೆ ಆ ಧಾಟಿಲಿ ಹೋಗಬಾರ್ದು ರೀ. ನಾನು ಹೇಳೋದಿಷ್ಟೇ, ಯಾರು ಯಾವುದೇ ಕಾರಣಕ್ಕೂ ಅಳಿಯಂದ್ರನ್ನ ಅನುಮಾನಿಸ್ಬಾರ್ದು. ಬರೀ ದೇವರು ಅನ್ಬೇಡ, ಅಳಿ ದೇವರು ಅನ್ನು. ಅವರು ನಿಮ್ಮ ಥರನೇ ಹೆಂಡತಿ ಜೊತೆ ಬೇಕಾದ್ರೆ ಸಾಯೋಕ್ಕೂ ಹೊರಟು ಬಿಡ್ತಾರೆ, ಆದರೆ ಹೆಂಡತಿನ ಬಿಟ್ಟು ಯಾವತ್ತೂ ಇರೋದಿಲ್ಲ.
ಇಶಾ ಇಷ್ಟೊತ್ತೆಲ್ಲಿ ಹೋಗಿದ್ದೆ? ಅದು ಒಂದು ತುಂಬಾ ಮುಖ್ಯವಾದ ಕೆಲಸ ಅಂತ ಹೇಳಿದ್ನಲ್ಲ ಗೌರಿ, ಅದೇ ಇದು ಕುತ್ಕೋಬಾ ನೋಡು, ಈ ಪೇಪರ್ ಅಲ್ಲಿ ಎಲ್ಲಾ ಕಡೆನೂ ಸೈನ್ ಹಾಕು ಆಯ್ತಾ? ಎಲ್ಲಿ ಎಲ್ಲೆಲ್ಲಿ 8 ಮಾರ್ಕ್ ಹಾಕಿದ್ಯೋ ಅದೆಲ್ಲ ಸೈನ್ ಮಾಡು. 8 ಅಂದಾಗ ನೆನಪಾಯ್ತು, ನಿನ್ ಗುಣಸೋ ಲೆಕ್ಕದಲ್ಲಿ ಯಾವಾಗಲೂ ತಪ್ಪು ಮಾಡ್ತಿದ್ದೆ, ನೀನ್ ಆ ಲೆಕ್ಕಾಚಾರ ಸರಿಯಾಗಿ ಮಾಡ್ತಾನೆ ಇರಲಿಲ್ಲ. ಈಗ ಯಾವ ತಪ್ಪುಗಳನ್ನು ಮಾಡ್ತಿಲ್ಲ ಗೌರಿ, ಆಗಿರೋ ತಪ್ಪು ಲೆಕ್ಕಾಚಾರಗಳನ್ನ ಸರಿ ಮಾಡ್ಕೊತಾ ಇದೀನಿ ಅಷ್ಟೇ. ಸೈನ್ ಮಾಡು. ಪೆನ್ನು? ಹಾ. ಸಾರಿ ಗೌರಿ, ನೀನು ಸೈನ್ ಮಾಡ್ತಿರೋದು ಬಿಡುಗಡೆ ಪತ್ರಕ್ಕೆ. ನೀನೇ ನನ್ನನ್ನ ಬಿಡ್ತೀಯ ಅಂತ ಹೇಳೋ ನೋಟಿಸ್ಗೆ ಸೈನ್ ಮಾಡ್ತಾ ಇದೀಯಾ? ನನ್ನ ನಿನ್ನ ವಿಚ್ಛೇದನಕ್ಕೆ ನೀನ್ ಮಾಡ್ತಿರೋ ಶುಭಾರಂಭ ಇದು. ಇದನ್ನ ನೇರವಾಗಿ ನಿನಗೆ ಹೇಳ್ಬೋದಾಗಿತ್ತು, ಯಾಕಂದ್ರೆ ನಾನು ಡಿವೋರ್ಸ್ ಕೊಡು ಅಂತ ಹೇಳಿದ್ರೆ ಅದು ನಿನ್ನ ಸಂತೋಷ ಮಹೇಶ ತಗೋ ಅಂತ ಕೊಟ್ಬಿಡ್ತೀಯ, ಆದ್ರೆ ಆಮೇಲೆ ಬೇಜಾರಲ್ಲಿರ್ತೀಯ. ಆ ಬೇಜಾರಿಗೆ ಕಾರಣ ಏನು ಅಂತ ಮನೆಯವ್ರು ವಿಚಾರಿಸ್ತಾರೆ. ಆಗ ವಿಷಯ ಇದು ಅಂತ ಗೊತ್ತಾದಾಗ ಈ ಮನೆಯವರು ನಾನು ಹಿಮ ಒಂದಾಗೋದಿಕ್ ಬಿಡೋದೇ ಇಲ್ಲ. ಈ ಡಿವೋರ್ಸ್ ಕಾರ್ಯಕ್ರಮ ಮುಗಿಯೋ ತನಕ ನಾನು ಸತ್ಯ ಹೇಳೋದಿಕ್ ಆಗಲ್ಲ ಗೌರಿ, ಅದಕ್ಕೆ ನಾನು ನಿನಗೆ ನಿಜ ಹೇಳ್ತಿಲ್ಲ. ಇನ್ನೆಲ್ಲಿ ಸೈನ್ ಮಾಡಬೇಕು ನೋಡು. ಸಾಕು ಗೌರಿ, ಎಲ್ಲಾ ಕಡೆನೂ ಸೈನ್ ಆಗಿದೆ. ತಗೋ ಪೆನ್ನು. ಅಲ್ಲ ಗೌರಿ, ಸೈನ್ ಮಾಡು ಅಂತ ಕೊಟ್ಟ ತಕ್ಷಣ ಏನು ಯಾಕೆ ಅಂತ ಏನು ಕೇಳಿದಾಗ ಸೈನ್ ಮಾಡಿದ್ಯಲ್ಲ. ಯಾಕೆ ಹೇಳ್ಬೇಕು? ನೀನ್ ಏನೇ ಮಾಡಿದ್ರು ನನ್ನ ಒಳ್ಳೇದಕ್ಕೆ ಮಾಡಿರ್ತೀಯ. ನೀನ್ ಏನಾದ್ರೂ ಕೆಟ್ಟದ್ ಮಾಡೋ ತರ ಆಗಿದ್ರೆ ಯಾಕೆ ಏನು ಎತ್ತ ಅಂತ ಕೇಳ್ಬೋದಾಗಿತ್ತು. ದೇವ್ರು ಕಸ ಕೊಟ್ ಪ್ರಸಾದ ಅಂದ್ರು ಅದನ್ನ ಕಣ್ಣು ಮುಚ್ಕೊಂಡು ತಿನ್ಬೇಕು. ಯಾಕಂದ್ರೆ ದೇವ್ರ ಕಡೆಯಿಂದ ಬರೋದಲ್ವಾ? ಹಾಗಾದ್ರೆ ಇದನ್ ಏನ್ ಅನ್ಕೊಂಡಿದ್ಯಾ ಗೌರಿ? ಏನೋ ನನ್ ಒಳ್ಳೇದಕ್ಕೆ ಇರುತ್ತೆ, ಯಾಕಂದ್ರೆ ನಿನ್ನ ಕೇಳ್ ಬಯಸೋದ್ ಗೊತ್ತಿಲ್ಲ ಮಹೇಶ. ನಂಬಿಕೆಗಳ ಕೆಲಸ ಮಾಡೋ ಕಡೆ ಪ್ರಶ್ನೆಗಳ ಅಗತ್ಯ ಇರಲ್ಲ ಮಹೇಶ. ಇಷ್ಟಕ್ಕೂ ಹೆಂಡತಿ ಕೆಲ್ಸ ಏನ್ ಹೇಳು, ಗಂಡ ಹೇಳಿದ್ನ ಅನ್ಸಸೋದು, ಅದನ್ನೇ ನಾನು ಮಾಡಿದ್ದೀನಷ್ಟೇ. ಸರಿ ಹೋಗೋಣ ಬಾ. ಮಹೇಶ ನಿನ್ನ ಒಂದೇ ಒಂದ್ಸಲ ತಪ್ಪಿಕೊಳ್ಳ.